ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶಿವಲಿಂಗ ಎಂದರೇನು? ಅದರ ವಾಸ್ತವ ರೂಪವೇನು? ನಾವು ಶಿವಲಿಂಗವನ್ನು ಮುಟ್ಟಬಹುದಾ ಅಥವಾ ಇಲ್ಲವಾ? ಶಿವಲಿಂಗದಲ್ಲಿ ವಿಭಿನ್ನವಾದ ರೀತಿಗಳಿವೆ. ಒಂದೊಂದು ಲಿಂಗಕ್ಕೂ ಒಂದೊಂದು ಮಹತ್ವವಿದೆ. ಶ್ರಾವಣ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ. ಈ ಮಾಸದಲ್ಲಿ ಶಿವಭಕ್ತರು ಶಿವನಾಮ ಸ್ಮರಣೆ ಮಾಡುತ್ತಾ ಶಿವ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಶಿವನಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಮುಖ್ಯವಾಗಿ ಶಿವನ ಭಕ್ತರು ಸೋಮವಾರ ಶಿವನನ್ನು ಪೂಜಿಸುತ್ತಾರೆ. ಕೆಲವರು ಆ ದಿನ ಮಾಂಸಾಹಾರ ಸೇವಿಸುವುದಿಲ್ಲ, ಅದರ ಜೊತೆಗೆ ಉಪವಾಸವನ್ನು ಸಹ ಮಾಡುತ್ತಾರೆ. ಆದರೆ ಉಳಿದ ದೇವಾನು ದೇವತೆಯರನ್ನು ಅವರವರ ರೂಪಗಳಲ್ಲಿರುವ ವಿಗ್ರಹಗಳನ್ನು ನೋಡಬಹುದು, ಇಲ್ಲವೇ ಚಿತ್ರಪಟಗಳನ್ನು ನೋಡಿ ಪೂಜೆಗಳನ್ನು ಮಾಡುತ್ತಾರಲ್ಲವೇ? ಹೌದು, ಆದರೆ ಈಶ್ವರನನ್ನು ಶಿವನನ್ನು ಮಾತ್ರ ಶಿವಲಿಂಗದಲ್ಲಿ ಭಕ್ತರು ಏಕೆ ಆರಾಧಿಸುತ್ತಾರೆ? ಶಿವಾಲಯಕ್ಕೆ ಹೋದರೂ ಕೂಡ ನಮಗೆ ಶಿವನ ವಿಗ್ರಹ ಇರುವುದಿಲ್ಲ, ಲಿಂಗ ಮಾತ್ರ ಕಾಣುತ್ತದೆ. ಆದರೆ ಈ ಶಿವಲಿಂಗದ ಬಗ್ಗೆ ನಾವು ತಿಳಿಯಬೇಕಾದ ಕೆಲವು ಸಂಗತಿಗಳಿವೆ. ಅವುಗಳೆಂದರೆ, ಶಿವಲಿಂಗವೆಂದರೆ ಕೇವಲ ಲಿಂಗ ಮಾತ್ರವಲ್ಲ, ಅದು ಒಟ್ಟು ಮೂರು ಭಾಗಗಳಲ್ಲಿರುತ್ತದೆ. ಕೆಳಗಿನ ಭಾಗ ಬ್ರಹ್ಮದೇವನ ರೂಪ, ಮಧ್ಯಭಾಗ ವಿಷ್ಣುವಿನ ರೂಪ, ಮೇಲಿನ ಲಿಂಗದ ಭಾಗ ಪರಮೇಶ್ವರನ ರೂಪ ಎಂದು ಭಾವಿಸಲಾಗುತ್ತದೆ. ಇನ್ನು ಲಿಂಗದ ಕೆಳಗಿನ ಭಾಗವನ್ನು ಯೋನಿ ಎನ್ನುತ್ತಾರೆ. ಬಹಳಷ್ಟು ಜನರಿಗೆ ಈ ವಿಷಯ ಗೊತ್ತಿಲ್ಲ. ಲಿಂಗ ಯೋನಿಗಳ ಸಮಾಗಮದ ಶಿವಲಿಂಗ ವಿಶ್ವಕ್ಕೆ ಪ್ರತೀಕ ಎಂದು ಭಾವಿಸುತ್ತಾರೆ. ಇಡೀ ಸಮಸ್ತ ವಿಶ್ವವು ಅದರಲ್ಲಿ ಅನಂತವಾದ ಐಕ್ಯತೆಗೆ ಮತ್ತು ಜೀವೋದ್ಭವಕ್ಕೆ ಅದು ಸೂಚನೆ ಇದ್ದಂತೆ. ಅದೇ ರೀತಿಯಾಗಿ ಶಿವಲಿಂಗದಲ್ಲಿರುವ ಲಿಂಗ ಯೋನಿ ಭಾಗಗಳು ಮಾನವ ಸಂತಾನೋತ್ಪತ್ತಿ ವ್ಯವಸ್ಥೆಯ ಅವಯವಗಳ ಸೂಚನೆ. ಇನ್ನು ಲಿಂಗ ಎಂದರೆ ಪುರಾಣಗಳ ಪ್ರಕಾರ ನಾಶವಾಗದೇ ಇರುವುದು, ಸ್ಥಿರವಾದದ್ದು, ದೃಢವಾದದ್ದು ಎಂದರ್ಥ. ಇದು ಅನಂತ ಶಕ್ತಿಯ ಸ್ವರೂಪವೆಂಬುದು ವಿಶ್ವಾಸ. ಹಾಗಾಗಿ ಶಕ್ತಿಯನ್ನು ಪಡೆಯಬೇಕಾದರೆ ಶಿವಲಿಂಗವನ್ನು ಸದಾ ಪೂಜಿಸಬೇಕು ಎಂದು ಹೇಳುತ್ತಾರೆ. ಅಸಲಿಗೆ ಈ ಶಿವಲಿಂಗದ ಉತ್ಪತ್ತಿ ಹೇಗಾಯಿತು? ಶಿವನನ್ನು ಲಿಂಗರೂಪದಲ್ಲೇ ಏಕೆ ಪೂಜಿಸುತ್ತಾರೆ? ಹೀಗೆ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿರುತ್ತವೆ. ಈ ದಿನದ ಈ ವಿಡಿಯೋದಲ್ಲಿ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಮೊದಲಿಗೆ ದ್ವಾದಶ ಜ್ಯೋತಿರ್ಲಿಂಗಗಳು ಎಂದು ಕರೆಯಲ್ಪಡುವ ಅತ್ಯಂತ ಮಹಿಮೆಯುಳ್ಳ ಶಿವಲಿಂಗಗಳ ಬಗ್ಗೆ ತಿಳಿಯೋಣ. ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ. ಅವುಗಳೆಂದರೆ ರಾಮನಾಥೇಶ್ವರ ಲಿಂಗ ರಾಮೇಶ್ವರಂ, ಶ್ರೀಶೈಲ ಕ್ಷೇತ್ರ ಮಲ್ಲಿಕಾರ್ಜುನ ಲಿಂಗ, ಭೀಮಾಶಂಕರ ಲಿಂಗ ಭೀಮಾಶಂಕರ, ಗೃಹಣೇಶ್ವರ ಜ್ಯೋತಿರ್ಲಿಂಗ ಎಲ್ಲೋರ ಗುಹೆಗಳು, ತ್ರಯಂಬಕೇಶ್ವರ ಲಿಂಗ ತ್ರಯಂಬಕೇಶ್ವರ ಆಲಯ, ಸೋಮನಾಥ ಲಿಂಗ ಸೋಮನಾಥ, ನಾಗೇಶ್ವರ ಲಿಂಗ ದ್ವಾರಕ, ಓಂಕಾರೇಶ್ವರ ಮತ್ತು ಅಮರೇಶ್ವರ ಲಿಂಗಗಳು ಓಂಕಾರ ಕ್ಷೇತ್ರ, ಮಹಾಕಾಳೇಶ್ವರ ಲಿಂಗ ಉಜ್ಜಯಿನಿ, ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಚಿತಾಭೂಮಿ, ವಿಶ್ವೇಶ್ವರ ಲಿಂಗ ವಾರಣಾಸಿ, ಮತ್ತು ಕೊನೆಯದಾಗಿ ಕೇದಾರನಾಥ. ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿದಿರಲ್ಲವೇ? ಹಾಗಾದರೆ ಅಸಲು ಶಿವಲಿಂಗವೆಂದರೇನು? ಶೂನ್ಯ ಆಕಾಶ, ಅನಂತ ಬ್ರಹ್ಮಾಂಡ ಮತ್ತು ನಿರಾಕಾರ ಪರಮಪುರುಷನಿಗೆ ಸಂಕೇತವೇ ಶಿವಲಿಂಗ. ಸ್ಕಂದ ಪುರಾಣದ ಪ್ರಕಾರ ಆಕಾಶವು ಶಿವಲಿಂಗ ರೂಪ. ವಾತಾವರಣದ ಬದಲಾವಣೆಗಳಿಂದ ತಿರುಗುವ ಭೂಮಿ, ಅನಂತ ಬ್ರಹ್ಮಾಂಡವು ಶಿವಲಿಂಗ ರೂಪವೇ. ಶಿವನ ನಿರಾಕಾರ ಸ್ವರೂಪವೇ ಶಿವಲಿಂಗ. ಈ ಶಿವಲಿಂಗವನ್ನು ಪೂಜಿಸುವುದು ಯಾವಾಗ ಶುರುವಾಯಿತು? ಇದು ತುಂಬಾ ಮಹತ್ವಪೂರ್ಣ ಪ್ರಶ್ನೆ. ಏಕೆಂದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಸ್ವರೂಪ ಅಥವಾ ವಿಗ್ರಹವನ್ನು ಪೂಜಿಸುವುದು ಅಸಲು ಯಾವಾಗಿಂದ ಶುರುವಾಗಿದೆ ಎಂಬುದು ಕೂಡ ಇದರ ಮೂಲಕ ಸ್ಪಷ್ಟವಾಗುತ್ತದೆ. ಶಿವನನ್ನು ಲಿಂಗದ ರೂಪದಲ್ಲೇ ಪೂಜಿಸುವ ಹಿಂದಿರುವ ರಹಸ್ಯವೇನು? ಈ ವಿಷಯಗಳನ್ನು ತಿಳಿಯುವುದು ಕೂಡ ತುಂಬಾ ಮುಖ್ಯ. ಶಿವಲಿಂಗಕ್ಕೆ ಅನಂತ ಎಂಬ ಅರ್ಥವೂ ಕೂಡ ಇದೆ. ಅಂದರೆ ಆದಿ ಮತ್ತು ಅಂತ್ಯವಿಲ್ಲದೆ ಇರುವುದು ಎಂದರ್ಥ. ಆದರೆ ಅರ್ಥ ತಿಳಿಯದೇ ಇರುವವರು ಇದರ ಅರ್ಥವನ್ನು ಬದಲಾಯಿಸಿಬಿಟ್ಟರು. ಒಂದೊಂದು ಭಾಷೆಯಲ್ಲೂ ಒಂದೊಂದು ಪದಕ್ಕೂ ಒಂದೊಂದು ರೀತಿಯಾದ ಅರ್ಥವಿರುತ್ತದೆ. ಉದಾಹರಣೆಗೆ ಸೂತ್ರ ಎಂಬ ಪದವನ್ನು ತೆಗೆದುಕೊಳ್ಳೋಣ. ಸಂಸ್ಕೃತದಲ್ಲಿ ಈ ಪದಕ್ಕೆ ಭಾವ ಎಂದರ್ಥ. ಅದೇ ಇತರ ಭಾಷೆಗಳಲ್ಲಾದರೆ ದಾರವೆಂದು, ಹಾಗೆಯೇ ಗಣಿತದಲ್ಲಿ ಮುಖ್ಯ ಉದ್ದೇಶ ಎಂದಿರುತ್ತದೆ. ಹೀಗೆ ಒಂದೊಂದು ಭಾಷೆಯಲ್ಲೂ ಒಂದೊಂದು ಅರ್ಥವಿರುತ್ತದೆ. ಹಾಗೆಯೇ ಲಿಂಗ ಎಂಬ ಪದಕ್ಕೂ ಕೂಡ ಬೇರೆ ಬೇರೆ ಅರ್ಥಗಳಿವೆ. ಚಿಹ್ನೆಗಳು, ವ್ಯವಹಾರಗಳು ಮತ್ತು ಗುಣಗಳು, ಈ ರೀತಿ ಅನೇಕ ಅರ್ಥಗಳಿವೆ. ಈ ಭೂಮಿ ಪೀಠವಾಗಿ ಆಧಾರವಾಗಿದೆ. ಸಕಲ ಸೃಷ್ಟಿ ಅದರಲ್ಲಿ ಲೀನವಾಗಿರುವುದರಿಂದ ಲಯಕಾರ ಎನ್ನುತ್ತಾರೆ. ಇದನ್ನು ಲಿಂಗ ಎಂದು ಸಂಬೋಧಿಸುತ್ತಾರೆ. ವಾಯು, ಅಗ್ನಿ, ಜಲ ಹೀಗೆ ವಿವಿಧ ರೀತಿಯಲ್ಲಿರುತ್ತದೆ. ಇಡೀ ಬ್ರಹ್ಮಾಂಡದಲ್ಲಿ ಎರಡೇ ವಸ್ತುಗಳಿವೆ, ಒಂದು ಕಾಂತಿ ಮತ್ತೊಂದು ಪದಾರ್ಥ. ನಮ್ಮ ಮಾನವ ಶರೀರ ಪದಾರ್ಥದಿಂದ ನಿರ್ಮಿತವಾಗಿದೆ, ಅದರಲ್ಲಿ ಆತ್ಮ ಕಾಂತಿಯಿಂದ ತುಂಬಿದೆ. ಹಾಗೆಯೇ ಶಿವನು ಕೂಡ ಪದಾರ್ಥ, ಅದರಲ್ಲಿ ಶಕ್ತಿ ಮತ್ತು ಕಾಂತಿಗಳು ತುಂಬಿವೆ. ಆದ್ದರಿಂದಲೇ ಅದು ಶಿವಲಿಂಗವಾಗಿದೆ.
ಶಿವಲಿಂಗವನ್ನು ಪೂಜಿಸುವುದರಿಂದ ಎಲ್ಲಾ ದುಃಖಗಳು ದೂರವಾಗುತ್ತವೆ, ಮನದ ಆಸೆಗಳು ನೆರವೇರುತ್ತವೆ. ಬ್ರಹ್ಮಾಂಡದಲ್ಲಿರುವ ಸಕಲ ಶಕ್ತಿಯ ಪದಾರ್ಥಗಳು ಶಿವಲಿಂಗದಲ್ಲಿಯೇ ಲೀನವಾಗಿವೆ. ಶಿವಲಿಂಗ ನಮ್ಮ ಬ್ರಹ್ಮಾಂಡದ ಒಂದು ಆಕೃತಿ. ಶಿವಲಿಂಗವು ಶಿವಪಾರ್ವತಿಯರ ಅರ್ಧನಾರೇಶ್ವರ ತತ್ವ, ಪ್ರಕೃತಿ ಮತ್ತು ಪುರುಷನ ಸಮಾನತ್ವವೇ ಆ ರೂಪ. ಅಂದರೆ ಈ ಸೃಷ್ಟಿಯಲ್ಲಿ ಪ್ರಕೃತಿ ಅಂದರೆ ಹೆಣ್ಣು ಮತ್ತು ಪುರುಷರು ಬೇರೆ ಬೇರೆಯಲ್ಲ, ಇಬ್ಬರೂ ಒಬ್ಬರೇ. ಹಾಗೆಯೇ ಆ ಎರಡು ಇದ್ದರೆ ಮಾತ್ರ ಸೃಷ್ಟಿ ಪೂರ್ತಿಯಾಗುತ್ತದೆ. ಒಬ್ಬರು ಹೆಚ್ಚು ಮತ್ತೊಬ್ಬರು ಕಡಿಮೆಯಲ್ಲ. ಪುರಾಣಗಳ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ವಿಕ್ರಮನಾಮ ಸಂವತ್ಸರದಲ್ಲಿ ಭಯಂಕರವಾದ ಉಲ್ಕಾಪಾತ ಸಂಭವಿಸಿತು. ಆಗಲೇ ಶಿವನ ಆವಿರ್ಭಾವ ನಡೆಯಿತು. ಭೂಮಿಯ ಯಾವ ಯಾವ ಭಾಗಗಳಲ್ಲಿ ಉಲ್ಕಾಪಿಂಡಗಳು ಬಿದ್ದವೋ ಅಲ್ಲಿ ಶಿವಲಿಂಗಗಳು ಉದ್ಭವವಾದವು. ಅವುಗಳಿಗೆ ಮಂದಿರಗಳು ನಿರ್ಮಾಣವಾದವು. ಆ ರೀತಿಯಾಗಿ ಕೆಲವು ಸಾವಿರ ಶಿವಲಿಂಗಗಳು ಉದ್ಭವವಾದವು. ನಿಜ ಹೇಳಬೇಕೆಂದರೆ 108 ಜ್ಯೋತಿರ್ಲಿಂಗಗಳಿದ್ದವು. ಈಗ ಕೇವಲ 12 ಮಾತ್ರವೇ ಮುಖ್ಯವಾಗಿ ಉಳಿದಿವೆ. ಶಿವಪುರಾಣದ ಪ್ರಕಾರ ಒಂದು ಜ್ಯೋತಿ ಈ ಉಲ್ಕಾಪಿಂಡಗಳು ಬಿದ್ದ ಜಾಗದಲ್ಲಿ ಬಿದ್ದು ಅದು ಸ್ವಲ್ಪ ಸಮಯದವರೆಗೂ ಹಾಗೆಯೇ ಬೆಳಗಿದ್ದರಿಂದ ಈ ಜ್ಯೋತಿರ್ಲಿಂಗಗಳು ಉದ್ಭವವಾದವು. ಮತ್ತೊಂದು ಕಥೆಯ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಈ ಇಬ್ಬರಲ್ಲಿ ಯಾರು ಶ್ರೇಷ್ಠ ಎಂಬ ವಾದ ಏರ್ಪಟ್ಟಿತ್ತು. ಆಗ ಶಿವನು ಒಂದು ಆಕಾರವನ್ನು ಸೃಷ್ಟಿಸಿ ಆ ಆಕಾರಕ್ಕೆ ಆದಿ ಮತ್ತು ಅಂತ್ಯ ತಿಳಿಯಬೇಕೆಂದು ಅವರಿಬ್ಬರನ್ನು ಕಳುಹಿಸಿದನೆಂದು ಅವರಿಬ್ಬರು ಕೂಡ ಆ ಸತ್ಯವನ್ನು ತಿಳಿಯಲು ಆಗದೆ ಶಿವನನ್ನು ಬ್ರಹ್ಮಾಂಡ ರೂಪವಾಗಿ ಭಾವಿಸಿ ಶಿವನು ಸೃಷ್ಟಿಸಿದಂತಹ ಆ ಅನಂತ ರೂಪವನ್ನು ಲಿಂಗರೂಪವೆಂದು ಭಾವಿಸಿ ಪೂಜೆಗಳನ್ನು ಮಾಡಿದರೆಂದು ಕಥೆಯಿದೆ. ಅಂದಿನಿಂದಲೂ ಶಿವನನ್ನು ಪರಬ್ರಹ್ಮ ಸ್ವರೂಪವಾಗಿ ಭಾವಿಸಿ ಜ್ಯೋತಿರ್ಲಿಂಗಗಳನ್ನು ಕೂಡ ಪೂಜಿಸಲಾಗುತ್ತದೆ ಎನ್ನುತ್ತಾರೆ. ನಿಜ ಹೇಳಬೇಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಆಕಾರಕ್ಕೆ ಅಥವಾ ರೂಪಕ್ಕೆ ಪೂಜೆಗಳನ್ನು ಮಾಡುವವರಲ್ಲಿ ಶಿವನನ್ನು ಶಿವಲಿಂಗ ರೂಪದಲ್ಲಿಯೂ ಮತ್ತು ವಿಷ್ಣುವನ್ನು ಸಾಲಿಗ್ರಾಮ ರೂಪದಲ್ಲಿಯೂ ಪೂಜಿಸುತ್ತಿದ್ದರು. ಇನ್ನು ಮೂರನೇ ನಂಬಿಕೆ ಎಂದರೆ ಒಂದು ಕಾಲದಲ್ಲಿ ಶಿವನ ಆಕಾರವನ್ನು ಪೂಜಿಸುವವರ ಜೊತೆ ಅವುಗಳ ಮೇಲೆ ನಂಬಿಕೆ ಇಲ್ಲದವರು ಕೂಡ ಪೂಜೆಯಲ್ಲಿ ಭಾಗವಹಿಸುತ್ತಿದ್ದರು. ಅವರು ಶಿವನು ನಿರಾಕಾರನೆಂದು ಜ್ಯೋತಿ ಸ್ವರೂಪನೆಂದು ಕೇವಲ ಲಿಂಗದ ಆಕಾರದಲ್ಲಿ ಮಾತ್ರವೇ ಪೂಜಿಸಬೇಕೆಂದು ಪದೇ ಪದೇ ಹೇಳುತ್ತಿದ್ದರಿಂದ ಶಿವಲಿಂಗಕ್ಕೆ ಪೂಜೆ ಮಾಡುವುದು ವಾಡಿಕೆಯಾಯಿತು ಎಂದು ಕೆಲವರು ಹೇಳುತ್ತಾರೆ. ಆನಂತರ ನಿಧಾನವಾಗಿ ನಾಗಶಿಲೆಗಳನ್ನು ಮತ್ತು ಯಕ್ಷರನ್ನು ಕೂಡ ಪೂಜೆ ಮಾಡಲು ಶುರು ಮಾಡಿದರು. ಆ ರೀತಿ ಜೈನ ಧರ್ಮವೂ ಕೂಡ ಶುರುವಾಯಿತು. ಬೌದ್ಧ ಮತದಲ್ಲಿ ಬುದ್ಧರು, ಜೈನ ಮತದಲ್ಲಿ ಮಹಾವೀರ ಪ್ರಸಿದ್ಧಿಯಾದ ಬಳಿಕ ರಾಮನಿಗೂ ಮತ್ತು ಕೃಷ್ಣನಿಗೂ ಕೂಡ ವಿಗ್ರಹಗಳನ್ನು ಏರ್ಪಡಿಸಿದರು. ಅವರಿಗೂ ಸಹ ಪೂಜೆಗಳು ಶುರುವಾದವು ಎಂದು ಕೂಡ ಕೆಲವರು ಹೇಳುತ್ತಾರೆ. ಇನ್ನು ನಾಲ್ಕನೇ ನಂಬಿಕೆ ಪ್ರಕಾರ ಪುರಾತತ್ವ ಶಾಸ್ತ್ರಜ್ಞರು ಇದುವರೆಗೂ ಮೆಸಪೋಟಮಿಯಾ ಮತ್ತು ಬೆಬಿಲೋನಿಯಾದಲ್ಲಿಯೂ ಕೂಡ ಶಿವಲಿಂಗ ಪೂಜೆ ಮಾಡುತ್ತಿದ್ದರೆಂದು ಅದಕ್ಕೆ ಆಧಾರಗಳು ಕೂಡ ಲಭಿಸಿವೆ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಎಲ್ಲೋರ ಮತ್ತು ಮಹೆಂಜದಾರದಲ್ಲಿಯೂ ಸಹ ಶಿವಲಿಂಗಕ್ಕೆ ಸಂಬಂಧಿಸಿದ ಆಧಾರಗಳು ಸಿಕ್ಕಿವೆ. ಇನ್ನು ನಾಗರಿಕತೆ ಮೊದಲಾದ ನಂತರ ಪಶು ಪಕ್ಷಿಗಳನ್ನು ಪೂಜಿಸುವುದು ನಮಗೆ ರೂಢಿಯಾಗಿದೆ. ಆ ರೀತಿಯಾಗಿ ಪಶುಗಳನ್ನು ಮತ್ತು ಪಶುಪತಿನಾಥನನ್ನು ಪೂಜಿಸುತ್ತಾರೆ ಎಂದು ಹೇಳುತ್ತಿರುತ್ತಾರೆ. ಹಾಗೆಯೇ ಶಿವಲಿಂಗಕ್ಕೆ ಸಂಬಂಧಿಸಿದಂತಹ ಮೂರು ಅದ್ಭುತವಾದ ರಹಸ್ಯಗಳ ಬಗ್ಗೆ ಈಗ ತಿಳಿಯೋಣ. ಶಾಸ್ತ್ರಗಳಲ್ಲಿ ಶಿವನನ್ನು ಕಲ್ಯಾಣಕಾರಕನಾಗಿ ಭಾವಿಸುತ್ತಾರೆ. ಬ್ರಹ್ಮಾಂಡಕ್ಕೆ ಮತ್ತು ಶರೀರಕ್ಕೆ ಅನೇಕ ಹೋಲಿಕೆಗಳಿರುತ್ತವೆ. ನಮ್ಮಲ್ಲಿಯೂ ಕೂಡ ಜ್ಯೋತಿ ಸ್ವರೂಪವಿರುತ್ತದೆಂದು ಅರ್ಥ. ಜ್ಞಾನವಿಲ್ಲದವರು ಅಜ್ಞಾನಿಗಳು, ಈ ವಿಷಯವನ್ನು ತಿಳಿಯಲಾರರು. ಶಿವಲಿಂಗವು ನಿರಾಕಾರವಾದುದು, ಆದಿ ಮತ್ತು ಅಂತ್ಯ ಇಲ್ಲದೆ ಇರುವುದು, ಅನಂತವಾದುದು. ಈ ಬ್ರಹ್ಮಾಂಡಕ್ಕೆ ಮೂಲಾಧಾರ. ಮಹೇಶ್ವರನು ಕೂಡ ಶಿವಲಿಂಗಕ್ಕೆ ಪೂಜೆಗಳನ್ನು ಮಾಡುತ್ತಾರೆ. ನಿರಾಕಾರ ಪುರುಷನ ಸ್ವರೂಪವಾಗಿರುವುದರಿಂದ ಶಿವಲಿಂಗಕ್ಕೆ ಅಷ್ಟು ಮಹತ್ವವಿದೆ. ಸ್ಕಂದ ಪುರಾಣದ ಪ್ರಕಾರ ಭೂಮಿ ಶಿವಲಿಂಗಕ್ಕೆ ಪೀಠ. ಈ ಸಂಪೂರ್ಣ ಸೃಷ್ಟಿ ಅದರಲ್ಲಿ ಲೀನವಾಗಿರುವುದರಿಂದ ಲಯಕಾರಕವಾಗಿದೆ. ಶಿವಪುರಾಣದಲ್ಲಿ ಶಿವನು ಸೃಷ್ಟಿಯ ಉತ್ಪತ್ತಿ ಕಾರಕನು, ಆತನೇ ಪರಬ್ರಹ್ಮ ಕೂಡ. ಶಿವನೇ ಪರಬ್ರಹ್ಮ, ಶಿವನೇ ನಿರಾಕಾರ ಬ್ರಹ್ಮ. ಇನ್ನು ಎರಡನೇ ರಹಸ್ಯವೆಂದರೆ ಬ್ರಹ್ಮಾಂಡವೆಲ್ಲವೂ ಶಿವಲಿಂಗಾಕಾರದಲ್ಲಿರುತ್ತದೆ, ಮೇಲಿಂದ ಜಲಧಾರೆಯಾಗುತ್ತಿರುತ್ತದೆ. ಶಿವಲಿಂಗದ ಒಳಗಡೆ ಎಲ್ಲವೂ ಜಲಮಯವಾಗಿರುತ್ತದೆ. ಶಿವಲಿಂಗಾಕಾರವು ಕೂಡ ನಮ್ಮ ಬ್ರಹ್ಮಾಂಡದಲ್ಲಿ ತಿರುಗಿ ಆಕಾಶ ಗಂಗೆಯ ಹಾಗಿರುತ್ತದೆ, ಸದಾಕಾಲ ಪ್ರಕಾಶಮಾನವಾಗಿರುತ್ತದೆ. ಸೃಷ್ಟಿ ಅಲ್ಲಿಂದಲೇ ಶುರುವಾಗುತ್ತದೆ ಎಂಬುದಕ್ಕೆ ಅದೇ ಪ್ರತೀಕ. ವಾತಾವರಣದ ಬದಲಾವಣೆಗೆ ಅನುಗುಣವಾಗಿ ತಿರುಗುತ್ತಿರುವ ಭೂಮಿ ಕೂಡ ಅದರಲ್ಲಿ ಒಂದು ಭಾಗವೇ. ವಾಯುಪುರಾಣದ ಪ್ರಕಾರ ಪ್ರಳಯ ಕಾಲದಲ್ಲಿ ಸಮಸ್ತ ಸೃಷ್ಟಿ ಅದರಲ್ಲಿ ಲೀನವಾಗಿ ಬಿಡುತ್ತದೆ. ಆನಂತರ ಸೃಷ್ಟಿ ಆರಂಭವಾಗುವುದು ಶಿವಲಿಂಗದಲ್ಲಿಯೇ. ಸೃಷ್ಟಿಯಲ್ಲಿನ ಸಮಸ್ತ ಶಕ್ತಿ ಶಿವಲಿಂಗ ರೂಪವೇ. ಇನ್ನು ಮೂರನೇ ರಹಸ್ಯವೆಂದರೆ ನಿರಾಕಾರ ಸ್ವರೂಪವಾದ ಶಿವಲಿಂಗ. ಪುರಾಣಗಳಲ್ಲಿ ಶಿವಲಿಂಗಕ್ಕೆ ಅನೇಕ ಹೆಸರುಗಳಿವೆ. ವಾಯುಲಿಂಗ, ಅಗ್ನಿಲಿಂಗ, ಹೀಗೆ ಅನೇಕ ಹೆಸರುಗಳಿವೆ. ಜ್ಯೋತಿರ್ಲಿಂಗದ ಉದ್ಭವಕ್ಕೂ ಕೂಡ ಹಲವಾರು ನಂಬಿಕೆಗಳಿವೆ.
ಜ್ಯೋತಿರ್ಲಿಂಗಕ್ಕೂ ಕೂಡ ಬ್ರಹ್ಮಾತ್ಮಲಿಂಗವೆಂದು ಹೆಸರಿದೆ. ಅದೇ ಲಿಂಗವೇ 12 ಭಾಗಗಳಾಗಿ ವಿಂಗಡಿಸಲ್ಪಟ್ಟು ಒಂದೊಂದು ಪ್ರಕಾರವಾಗಿ ಒಂದೊಂದು ಕಡೆ ಬಿದ್ದು ಅವು 12 ಜ್ಯೋತಿರ್ಲಿಂಗಗಳಾಗಿ ಬದಲಾದವು ಎಂಬ ನಂಬಿಕೆ ಇದೆ. ಶಿವಪುರಾಣದ ಪ್ರಕಾರ ಬ್ರಹ್ಮ ಮಾಯೆ, ಜೀವದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಆಕಾಶ, ಭೂಮಿ, ಜಲ, ವಾಯು ಮತ್ತು ಅಗ್ನಿ ಇವೆಲ್ಲವೂ ಒಟ್ಟಿಗೆ ಸೇರಿ ಜ್ಯೋತಿರ್ಲಿಂಗಾಕಾರದಲ್ಲಿದೆ. ನಮ್ಮ ದೇಹವೇ ಒಂದು ಜ್ಯೋತಿರ್ಲಿಂಗ. ಲಿಂಗ ಎನ್ನುವುದು ಅನಂತವಾದದು, ಬ್ರಹ್ಮಾಂಡದ ಸ್ವರೂಪ. ಇದು ಶಿವಲಿಂಗದ ಕುರಿತು ಅನೇಕ ರಹಸ್ಯಗಳಿಂದ ಕೂಡಿದ ವಿಶೇಷ. ಸ್ನೇಹಿತರೆ, ಶಿವ ಹಾಗೂ ಶಿವಲಿಂಗದ ಬಗ್ಗೆ ನಿಮ್ಮ ವಾದವೇನು ತಿಳಿಸಿ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.